ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಗಿನ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ರಾಮದುರ್ಗ ಕ್ಷೇತ್ರದ ಮತದಾರರು ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಮದುರ್ಗ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ 9:30 ರಿಂದ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಪವರ್ ಟಿವಿಗೆ ಈಗಾಗಲೇ ಕಳೆದ ಬಾರಿ ರಾಮದುರ್ಗ ಕ್ಷೇತ್ರದಲ್ಲಿ ಮಹದೇವಪ್ಪ ಯದಬಾಡ ಅವರು ಬಿಜೆಪಿ ಇಂದ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು ಈ ಬಾರಿಯೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಮಹದೇವಪ್ಪ ಅವರು ನೋಡಬೇಕು ಏನಾಗುತ್ತೆ ಅಂತ ಈಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಇಲ್ಲಿ ಗಮನಿಸಬೇಕು ಕಳೆದ ಬಾರಿ ಬಿಜೆಪಿ ಸ್ಪರ್ಧೆಯನ್ನ ಮಾಡಿತ್ತು ಗೆಲುವನ್ನ ದಾಖಲಿಸಿದ್ರು ಮಹದೇವಪ್ಪ ಅವರು ಇನ್ನು ಅಶೋಕಪಟ್ಟಣ ಅವರು ಕೆಲವೇ ಅಂತರದಿಂದ ಪರಾಭವಗೊಂಡಿದ್ರು ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ರಾಮದುರ್ಗ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಗಡಿ ಭಾಗದಲ್ಲಿರುವಂತ ಒಂದು ಅತ್ಯಂತ ಸುಂದರವಾದಂತ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದ ವಿಶೇಷ ಅಂತಂದ್ರೆ ಯಾವ ಒಂದು ಶಾಸಕರಿಗೂ ಅಥವಾ ಜನಪ್ರತಿನಿಧಿಗೂ ನಿರಂತರವಾಗಿ ಗೆಲ್ಲೋದಕ್ಕೆ ಅವಕಾಶ ಕೊಟ್ಟಿಲ್ಲ 2013 ರಲ್ಲಿ ಇದೇ ಕ್ಷೇತ್ರದಲ್ಲಿ ಅಶೋಕ್ ಪಟ್ಟಣ ಅವರು ಕಾಂಗ್ರೆಸ್ ನಿಂದ ಗೆದ್ದು ಬಂದಿದ್ರು ಅಶೋಕ್ ಪಟ್ಟಣ ಸದಾ ಬೆಂಗಳೂರಿನಲ್ಲೇ ಸೆಟ್ಲ್ ಯಾವ ನಡರು ಬೆಂಗಳೂರಿನಲ್ಲೇ ಇರೋರು ಇಲ್ಲಿ ರಾಷ್ಟ್ರೀಯ ನಾಯಕರು ಬಂದಾಗ ರಾಜ್ಯ ನಾಯಕರು ಬಂದಾಗ ಯಾವಾಗ ನಡರು ಅವರ ಜೊತೆಗೆ ಗುರುತಿಸಿಕೊಳ್ಳುತ್ತಿದ್ದ ಅಂತವರು ಅಶೋಕ್ ಪಟ್ಟಣ ಅವರು ಹೀಗಾಗಿ 2018 ರ ಚುನಾವಣೆಯಲ್ಲಿ ರಾಮದುರ್ಗದ ಜನ ಅಶೋಕ್ ಪಟ್ಟಣ ಅವರನ್ನ ಸೋಲಿಸುತ್ತಾರೆ ಬಿಜೆಪಿಯ ಯಾದವಾಡ ಅವರನ್ನ ಗೆಲ್ಲಿಸುತ್ತಾರೆ ಆಯಿತು ಈಗ ಮತ್ತೆ ಎಲೆಕ್ಷನ್ ಬಂದಿದೆ ಯಾರಾಗಬಹುದು ಈಗ ನೇರವಾಗಿ ಅಶೋಕ್ ಪಟ್ಟಣ ಅವರಿಗೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಮತ್ತೊಂದು ಕಡೆ ಯಾದವಾಡ ಅವರಿಗೆ ವಯಸ್ಸಾಗಿದೆ ಜೊತೆಗೆ ಮತ್ತೆ ಅವರಿಗೆ ಎಲೆಕ್ಷನ್ ಟಿಕೆಟ್ ಸಿಗುತ್ತೋ ಇಲ್ಲವೋ ಇನ್ನು ಖಚಿತ ಇಲ್ಲ ಹೇಳಿ ಕೇಳಿ ಯಡಿಯೂರಪ್ಪನವರ ಟೀಮ್ನವರು ಯಾದವಾಡ ಅವರು ಅವರಲ್ದಿರ ಇನ್ನು 4-5 ಜನ ಆಕಾಂಕ್ಷಿಗಳು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಬಿಜೆಪಿ ಟಿಕೆಟ್ ಗೋಸ್ಕರ ಹಾಗಾದ್ರೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅದು ಕಳೆದ ಬಾರಿಯಂತೂ ನಿಮಗೆ ಗೊತ್ತು ಇಡೀ ಜಿಲ್ಲೆನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಆಗಿತ್ತು ಜನ ಸಂಕಷ್ಟಕ್ಕೆ ಒಳಗಾಗಿದ್ರು ಈ ಟೈಮಲ್ಲಿ ಯಾದವಾಡ ಅವರು ಎಲ್ಲ ಸಂತ್ರಸ್ತರಿಗೂ ನೆರವಾಗಬೇಕಾಗಿತ್ತು ಆದರೆ ತಮ್ಮ ಅಭ್ಯರ್ಥಿಗಳಿಗೆ ಅಥವಾ ತಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಮಾತ್ರ ಹೆಚ್ಚಿನ ಸಹಾಯ ಮಾಡಿದ್ರು ಅನ್ನುವಂಥ ಆರೋಪ ಇವರ ಮೇಲಿದೆ ಆದರೆ ಇದೊಂದೇ ಇನ್ನು ದೊಡ್ಡ ಆರೋಪನ ಇಲ್ಲ ಇದರ ಜೊತೆಗೆ ಇನ್ನೂ ಕೂಡ ಕ್ಷೇತ್ರಕ್ಕೆ ಆಗಬೇಕಾಗಿರುವ ತುಂಬ ಕೆಲಸಗಳಿವೆ ಯಾದವಾಡ ಅವರು ಬಂದು ಜನರನ್ನ ಭೇಟಿ ಮಾಡ್ತಾ ಇಲ್ಲ ಸುಲಭವಾಗಿ ಸಿಗ್ತಾ ಇಲ್ಲ ಈ ರೀತಿಯ ಆರೋಪಗಳಿವೆ ಮತ್ತೊಂದು ಕಡೆ ಕಳೆದ ಬಾರಿ ಮಾಡಿದಂಥ ತಪ್ಪನ್ನು ಮಾಡಬಾರ್ದು ಅಂಥೇಳಿ ಅಶೋಕ್ ಪಟ್ಟಣ ಕ್ಷೇತ್ರದಲ್ಲೇ ಸೆಟ್ಲ್ ಆಗಿಬಿಡ್ಯಾರೆ ಭಾರಿ ಓಡಾಟ ನಡೆಸ್ತಾ ಇದ್ದಾರೆ ಭರವಸೆಗಳ ಮೇಲೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಇವರಿಬ್ಬರ ಮಧ್ಯೆ ಡೈರೆಕ್ಟ್ ಫೈಟ್ ನಡೆಯುತ್ತಾ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಹೇಳಿ ಕೇಳಿ ಕ್ಷೇತ್ರದಲ್ಲಿ ಪಂಚಮಸಾಲಿ ಲಿಂಗಾಯತರು ಭಾರಿ ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ನಿರ್ಣಾಯಕರು ಪಂಚಮಸಾಲಿ ಲಿಂಗಾಯತರನ್ನೇ ಈ ಬಾರಿ ಯಾರಿಗೆ ಮತದಾರರ ಆಯ್ಕೆ ಯಾರ ಕಡೆಗಿದೆ ಬೆಳಗ್ಗೆ 9:00 ಶುರುವಾಯಿತು ನಮ್ಮ ಅಭಿಯಾನ ರಾಮದುರ್ಗ ಆ ಒಂದು ಉತ್ತರದ ತುದಿಯಲ್ಲಿರುವಂಥ ಕ್ಷೇತ್ರದಿಂದ ಕರೆಗಳು ಬರ್ತಾ ಇದೆ ನೋಡಿ ಒಂದೇ ಒಂದು ಫೋನ್ ಕೂಡ ಫ್ರೀ ಇಲ್ಲ ಅಷ್ಟರ ಮಟ್ಟಿಗೆ ಕರೆಗಳು ಬರ್ತಾ ಇರೋದನ್ನು ನಾವು ಗಮನಿಸಬೇಕಾಗತ್ತೆ 9:30 ಶುರುವಾಗಿರುವಂಥದ್ದು ನಿರಂತರವಾಗಿ ಕರೆಗಳು ಬರ್ತಾ ಇದೆ ಎರಡೂ ಪಕ್ಷಗಳ ಪರವಾಗಿ ಅದು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ಪರವಾಗಿ ನಾವು ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ 12:30 ಅವಕಾಶ ಇದೆ ಈಗಲೂ ಕರೆ ಮಾಡಿ ಮತ್ತಷ್ಟು ಕರೆ ಮಾಡಿ ನಿಮ್ಮ ಅಭ್ಯರ್ಥಿ ಯಾರಾದರೆ ಸೂಕ್ತ ಯಾವ ಪಕ್ಷ ಗೆದ್ದು ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ನೇರವಾದ ವೋಟಿಂಗ್ ಅಲ್ಲ ಇದು ಸಮೀಕ್ಷೆ ಮಾತ್ರ ಅಂದರೆ ಯಾರನ್ನ ಆಯ್ಕೆ ಮಾಡಿದ್ರೆ ಕ್ಷೇತ್ರಕ್ಕೆ ಸೂಕ್ತ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ತಿಳಿಸುವಂಥ ಒಂದು ಪ್ರಯತ್ನ ಇದಾಗಿದೆ 1 ಗಂಟೆ ಹೊತ್ತಿಗೆ ನಾವು ಕೂಡ ರಿಸಲ್ಟ್ನ ಪ್ರಕಟಿಸೋರಿದ್ದೇವೆ ನೋಡೋಣ ರಾಮದುರ್ಗ ಯಾರಿಗೆ ವಶವಾಗುತ್ತೆ ಅಶೋಕ್ ಪಟ್ಟಣ ಕಾಂಗ್ರೆಸ್ ಅಥವಾ ಬಿಜೆಪಿಯ ಯಾದವಾಡ ಅಥವಾ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗ ಯಾರಿಗೆ ರಾಮದುರ್ಗದ ಕೋಟೆ ಸಿಗುತ್ತೆ ನೋಡೋಣ ಇವರು
ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ